ಬೆಸ್ಕಾಂ ಕೇರ್ಲೆಸ್ನಿಂದ ಬೆಂಗಳೂರಿನಲ್ಲಿ ಅವಘಡ ಹಿನ್ನೆಲೆ. ವಿದ್ಯುತ್ ತಂತಿ ಸರಿಪಡಿಸೋಕೆ ಬೆಸ್ಕಾಂಗೆ ನಾಳೆಗೆ ಡೆಡ್ಲೈನ್ ನೀಡಲಾಗಿದೆ. ಡೆಡ್ಲೈನ್ ಅನ್ನ ಮುಗಿತ ಇದ್ರೂ ಕೂಡ ಕೆಲಸ ಬಾಕಿ ಉಳಿಸ್ಕೊಂಡ್ಬಿಟ್ಟಿದೆ ಬೆಸ್ಕಾಂ. ಇಂಧನ ಸಚಿವರ ಮಾತಿಗೂ ಕೂಡ ಬೆಸ್ಕಾಂ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಕಾಡುಗೋಡಿ ಸಮೀಪ ವಿದ್ಯುತ್ ತಂತಿ ತುಳಿದು ಸಾವನ್ನಪ್ಪಿದ್ದ ತಾಯಿ ಮಗು. ಬೆಂಗಳೂರಿನ ಕಾಡುಗೋಡಿ ಪ್ರಕರಣದಿಂದ ಎಸ್ಕಾಂ ಇನ್ನೂ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇಲ್ಲ. December 16 ಒಳಗೆ ರಾಜ್ಯದ ಎಲ್ಲೆಡೆ ಟ್ರಾನ್ಸ್ಫಾರ್ಮ್ ಸರಿಪಡಿಸುವಂತೆ ಸೂಚಿಸಲಾಗಿತ್ತು. ಡೆಡ್ಲೈನ್ ದಿನಾಂಕ ಹತ್ತಿರವಿದ್ರೂ ತಲೆ ಕೆಡಿಸಿಕೊಳ್ತಾ ಇಲ್ಲ ಬೆಸ್ಕಾಂ ಅಧಿಕಾರಿಗಳು. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇದುವರೆಗೂ 17,824 ಅಪಾಯಕಾರಿ ಸ್ಥಳಗಳ ಪತ್ತೆ ಹಚ್ಚಲಾಗಿದೆ. ಸ್ವತಃ ಸಚಿವರೇ ಹೇಳ್ತಾರೆ, 2 ಜೀವ ಹೋಗುತ್ತೆ ಆದರೂ ಇವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಡೆಡ್ಲೈನ್ ಹತ್ತಿರ ಬಂದ್ರೂ ನಾವು ಏನು ಮಾಡ್ಬೇಕು ಅದನ್ನೇ ಮಾಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಇವರ ವರ್ತನೆ ಇದೆ ಅಂತ ಅಂದರೆ ಇನ್ನು ಯಾವ ಥರ ಕೆಲಸ ಮಾಡ್ತಾರೆ ಇವರು ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ನೋಡಿ, ಅವತ್ತು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ನೆಟ್ಕೊಂಡು ಬರ್ತಾ ಇದ್ರು ತಾಗಿ ಮಗು, ಏನೂ ಗೊತ್ತೇ ಇಲ್ಲ ಪಾಪ. ಆದರೆ ಅವಘಡ ಸಂಭವಿಸುತ್ತೆ ಯಾರ ನಿರ್ಲಕ್ಷ್ಯದಿಂದ? ಈ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ 2 ಜೀವ ಹೋಗುತ್ತೆ. ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಯಾರು ವಾಪಸ್ ಆ ಜೀವನ ತಂದುಕೊಡ್ತಾರೆ ಅವ್ರ ಮನೆಗೆ? ಇನ್ನೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲೆಲ್ಲ ಸರಿಪಡಿಸಿ ಅಂತ ಒಂದು ಆದೇಶವನ್ನು ನೀಡ್ತಾರೆ ಸಚಿವರೇ. ನೋಡಿ, ಇದುವರೆಗೂ 17,824 ಅಪಾಯಕಾರಿ ಸ್ಥಳಗಳನ್ನು ಪತ್ತೆ ಹಚ್ಚಲಾಗಿದೆ. ಎಷ್ಟು ಸರಿ ಮಾಡಿದ್ದಾರೆ? ಡೆಡ್ಲೈನ್ ಮುಗಿತ ಬಂತು ಆದರೂ ತಲೆ ಕೆಡಿಸ್ಕೊಂಡಿಲ್ಲ. ಇದೇನಾದರೂ ಹೇಳಿ, ಎಷ್ಟಾದರೂ ಜೀವ ಹೋಗಲಿ, ನಾವು ಮಾಡೋದೇ ಕೆಲಸ ಮಾಡೋದು, ನಾವಿರೋದೇ ಹೀಗೆ, ಈ MML ಮಳೆ ಸುರಿಯೋದು ಅಂತ ಹೇಳ್ತಾರಲ್ಲ, ಆ ಥರ ಆಗಿಬಿಟ್ಟಿದೆ ಈ ಅಧಿಕಾರಿಗಳ ವರ್ತನೆ. ದಪ್ಪ ಚರ್ಮದ ಅಧಿಕಾರಿಗಳು. ಇವ್ರಿಗೆ ಚಳಿಗಾಲ ಅಲ್ಲ, ಮೋಸ್ಟ್ಲಿ ಅಯ್ಯೋ ಚಳಿಗಾಲ ಮುಗಿಲಿ ನೋಡೋಣ ಆಮೇಲೆ ಈಗ ಯಾರು ಹೊರಗಡೆ ಹೋಗ್ತಾರೆ ಸರಿ ಮಾಡ್ತಾರೆ ಅನ್ನುವಂಥದ್ದು ಅಂತ ಕಾಣಿಸುತ್ತೆ. ಇಲ್ಲ ಅಂತಂದರೆ ಸಚಿವರೇ ಹೇಳಿದ್ರು ಇನ್ನೂ ಸರಿ ಮಾಡೋದಕ್ಕಾಗಲ್ಲ, ಇನ್ನೂ ಸಮಸ್ಯೆಗಳಿದೆ ಅಂದರೆ ಇನ್ನು ಎಷ್ಟು ಜೀವ ಹೋಗಬೇಕು? ಇನ್ನು ಎಷ್ಟು ಜೀವ ಬಲಿ ಪಡ್ಕೊಳ್ಳೋದಕ್ಕೆ ಕಾಯ್ಕೊಂಡು ಕೂತಿದ್ದೀರಾ ನೀವು? ಯಾಕೆ ಈ ಥರದ ವರ್ತನೆ? ಯಾಕೆ ಈ ಥರದ ನಿರ್ಲಕ್ಷ್ಯ? ಸಚಿವರು ಹೇಳಿದ್ರು ಆ ಮಾತಿಗೆ ಬೆಲೆ ಕೊಡಲ್ಲ ಅಂತ ಅಂದರೆ ಇನ್ನು ನಿಮಗೆ ಯಾರು ಬಂದು ಹೇಳಬೇಕು? ಜೀವ ಹೋಗಿದೆ ಅಲ್ಲಿ, ಅಮಾಯಕ ಜೀವಗಳು ಹೋಗಿದೆ ಅಲ್ಲಿ. ಇಷ್ಟಾದರೂ ಎಚ್ಚೆತ್ಕೊಳ್ಳಲ್ಲ, ಮೈ ಚಳಿ ಬಿಡಲ್ಲ ಅಂತ ಅಂದರೆ ಇನ್ನೇನು ಅರ್ಥ? ಇನ್ನೇನು ಕೆಲಸ ಮಾಡ್ತೀರಾ? ಯಾಕೆ ಸಂಬಳ ತಗೊಳ್ತೀರಾ? ಕೆಲಸ ಮಾಡೋಕ್ಕಾಗಲ್ಲ, ಸಮಸ್ಯೆ ಇದೆ, ಅಯ್ಯೋ ನಮ್ಮ ಕೈಯಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ರಿಸೈನ್ ಮಾಡಿ ಹೋಗಿ, ರಾಜೀನಾಮೆ ಕೊಟ್ಟು ಹೋಗಿ. ಹಸಿವಿದ್ದವರು, ಕೆಲಸ ಬೇಕಾದವರು ಯಾರಾದರೂ ಸೇರಿಕೊಂಡು ಕೆಲಸ ಮಾಡ್ತಾರೆ. ನಿಮ್ಮಂಥ ನಿರ್ಲಕ್ಷ್ಯ ಅಧಿಕಾರಿಗಳನ್ನ ಇಟ್ಕೊಂಡು ನಾವ್ಯಾಕೆ ಅಮಾಯಕರನ್ನ ಬಲಿ ಕೊಡಬೇಕು? ಯಾರೋ ದಾರಿಲಿ ಹೋಗೋರು ಜೀವ ಬಿಡ್ತಾರೆ, ಹೊತ್ಕೊಂಡು ಉರಿಯುತ್ತೆ ಕಣ್ಣು ಮುಂದೆನೆ ಧಗ 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 ಅಂತ. ಇಷ್ಟಾದರೂ ಮಾನವೀಯತೆ ಮನುಷ್ಯತ್ವ ಅನ್ನೋದು ಇಲ್ಲ ಅಂತ ಅಂದರೆ ಯಾವ ಸೀಮೆ ಅಧಿಕಾರಿಗಳಿಗಿವರು? ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಬೇಕು. ಈ ಡೆಡ್ಲೈನ್ ಮುಗಿದ್ರೂ ಇವ್ರು ಸರಿ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಕೆಲಸದಿಂದ ಕಿತಾಕಿ ಇಂಥವ್ರನ್ನೆಲ್ಲ. ಈ ಥರದ್ದೊಂದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಅಂತ ಅಂದರೆ ಇವ್ರು ಬದಲಾಗಲ್ಲ, ಇವ್ರು ಬುದ್ಧಿ ಕಲಿಯಲ್ಲ. ಸೋಂಬೇರಿತನ ಅನಿಸುತ್ತೆ, ಅಥವಾ ಏ ಯಾ ಮಾಡಿದ್ರಾಯ್ತು ಬಿಡು, ನಿಮ್ಮ ಕೈಲಿ ಮಾಡೋಕ್ಕಾಗಲ್ವಾ? ಏನು ಸಮಸ್ಯೆ ಇದೆ ಅದನ್ನು ಹೇಳಿ, ಸರ್ಕಾರದ ಗಮನಕ್ಕೆ ತನ್ನಿ. ಇಲ್ಲ, 17,824 ಸಮಸ್ಯೆ ಇದೆ, ಅದನ್ನು ನಮಗೆ ಸರಿಪಡಿಸೋಕ್ಕಾಗಲ್ಲ, ಅಪಾಯ ಇದೆ, ನಾವಲ್ಲಿ ಹೋಗಿ ಸರಿ ಮಾಡೋಕ್ಕಾಗಲ್ಲ. ಏನು ಸಮಸ್ಯೆ ಇದೆ ಅದನ್ನು ಬಾಯ್ಬಿಟ್ಟು ಮಾತಾಡಿ ಹೇಳಿ. ಡೆಡ್ಲೈನ್ ಕೊಟ್ಟರು ಸರಿ ಮಾಡಲ್ಲ ಅಂತಂದರೆ ಇನ್ನು ಎಷ್ಟು ಜೀವ ಹೋಗಬೇಕು? ಮನೆಯಿಂದ ಹೊರಗೆ ಬರೋಕ್ಕೆ ಭಯ ಬೆಂಗಳೂರಲ್ಲಿ, ಯಾವಾಗ ಯಾವ ವಯರ್ ತುಳಿದು ಹೋಗ್ಬಿಡ್ತೀವೋ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, 2 ಜೀವ ಹೋಗಿದೆ, ಸಚಿವರೇ ಡೆಡ್ಲೈನು ಕೊಟ್ಟಿದ್ದಾರೆ, ಆದೇಶನೂ ಕೊಟ್ಟಿದ್ದಾರೆ, ಇನ್ನೂ ಅಧಿಕಾರಿಗಳು ಬುದ್ಧಿ ಕಲ್ತಿಲ್ಲ ಅಂದ್ರೆ ಇವ್ರ ಸಮಸ್ಯೆಗೇನು ಅಂತ.